ಹಮ್ಮಿಕೊಂಡ ಹೋರಾಟ ಸಮಿತಿಯ ಅಧ್ಯಕ್ಷರು ಹಾಗೂ ನೆರೆದಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ ಇಂದು 15ನೇ ದಿವಸಕ್ಕೆ ಹಗಲು ರಾತ್ರಿ ಧರಣಿಗೆ ನಾವು ಕಾಲಿಡುತ್ತಾ ಇದ್ದೇವೆ ಆದಾಗ್ಯೂ ಜಿಲ್ಲಾಡಿತ ಸಂಸದರು ಶಾಸಕರುಗಳು ಸಂಪೂರ್ಣವಾಗಿ ನಿದ್ರಾಸ್ಥಿತಿಯಲ್ಲಿದ್ದಾರೆ ಒಂದು ರೀತಿಯಲ್ಲಿ ನಾನು ಹೇಳಬೇಕಂತಾದರೆ ಈ ರಾಜ್ಯ ಹಾಗೂ ರಾಷ್ಟ್ರ ಈ ಕೇಂದ್ರ ಡಬಲ್ ಇಂಜಿನ್ ಸರ್ಕಾರ ಸಂಪೂರ್ಣವಾಗಿ ನಿದ್ರಾಸ್ಥಿತಿ ಅಥವಾ ಆಡಳಿತ ಅದು ಇಂಟೆನ್ಸಿವ್ ಕೇರ್ ಯೂನಿಟ್ ನಲ್ಲಿ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇಂದು 15ನೇ ದಿವಸ ಹಲವು ದಿವಸಗಳು ಕೊಟ್ಟರು 15 20 ಹೀಗೆ 6 ರಿಂದ 7 ವರ್ಷಗಳ ಕಾಲ ಇದು ಕೇವಲ ಗೆಜೆಟ್ ನೋಟಿಫಿಕೇಶನ್ ಗೆ ಮೀಸಲಿಟ್ಟಿದ್ದಾರೆ ಅಂದ್ರೆ ಅವರಿಗೆ ಸಹಿ ಮಾಡಲು ಇನ್ನಿಷ್ಟು ದಿವಸಗಳು ಬೇಕು ಎಂಬುದು ನಮ್ಮ ಒಂದು ಸಂಶಯ ಹಾಗೂ ನಮ್ಮ ಮನನಾಳದ ಮಾತು ಸೋ ಕಾಲ್ಡ್ ದಿಲ್ ಕಿ ಬಾತ್ ಈ ದಿಲ್ ಕಿ ಬಾತ್ ಇವರಿಗೆ ಕೇಳುವುದಿಲ್ಲ ಯಾಕೆಂತ ಕರೆದ್ರೆ ಡಬಲ್ ಇಂಜಿನ್ ಸರ್ಕಾರದ ನೆತ್ತ ತೋರಿಸಿದಂತಹ ನಮ್ಮ ಪ್ರಧಾನಿಗಳು ಮನ್ ಕಿ ಬಾತ್ ಮಾತ್ರ ಮನ್ ಕಿ ಬಾತ್ ಮಾತ್ರ ಆಡುತ್ತಾರೆ ಜನರ ದಿಲ್ ಕಿ ಬಾತ್ ದಿಲ್ ಕಿ ಆವಾಜ್ ದಿಲ್ ಕಿ ಪುಕಾರ್ ಅವರಿಗೆ ಕೇಳುವುದಿಲ್ಲ ಎಂಬುದು ಜನಸಾಮಾನ್ಯರಿಗೆ ಇಂದು ಅರ್ಥವಾಗಿದೆ ಅದೇ ಕಾರಣಕ್ಕಾಗಿ 6 ರಿಂದ 7 ವರ್ಷಗಳ ಕಾಲ ನಾವು ಈ ಹೋರಾಟ ತಾತ್ಕಾಲಿಕವಾಗಿ ಇಲ್ಲಿ ನೆಲೆತಪ್ಪಟ್ಟಂತಹ ಈ ಟೋಲ್ ಗೇಟ್ ತೆರವಿಗಾಗಿ ಅನಿರ್ದಿಷ್ಟವಾಗಿ ನಾವು ಹೋರಾಟವನ್ನು ಮಾಡಬೇಕಾಗಿ ಬಂದದ್ದು ವಿಪರ್ಯಾಸ ಇದಕ್ಕೆ ನಮಗೆ ಒಂದು ರೀತಿಯಲ್ಲಿ ನೋವು ಇಲ್ಲ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂತ ಕೇಳಿದ್ರೆ 10 ವರ್ಷ ಒಂದು ಫ್ಲೈ ಓವರ್ ನಿರ್ಮಿಸಲು ನೀವು ತಗೊಂಡಿದ್ದೀರಿ ಈ ಟೋಲ್ ಗೇಟ್ ತೆರವುಗೊಳಿಸಲು ಇನ್ನೆಷ್ಟು ವರ್ಷಗಳನ್ನು ತಾವು ತಗೊಳ್ಬಹುದು ಎಂಬುದು ಜನರು ಇಂದು ಆಡುವಂತಹ ನುಡಿಯುವಂತಹ ಹೃದಯದ ಮಾತು ದಿಲ್ ಕಿ ಬಾತ್ ಬಂಧುಗಳೇ ಇದು ಒಂದು ಅಕ್ರಮ ಟೋಲ್ ಎಂದು ಉಭಯ ಸದನಗಳಲ್ಲಿ ರಾಜ್ಯದಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಸಚಿವರೇ ಹೇಳ್ತಾರೆ ಕೇಂದ್ರದಲ್ಲಿ ನಿತಿನ್ ಗಡ್ಕರಿ ಹೇಳ್ತಾರೆ ದಿಸ್ ಇಸ್ ಅನ್ ಅಕ್ರಮ ಟೋಲ್ ಆದ್ದರಿಂದ ಇದು ನಿಷಿದ್ಧ ಇದನ್ನು ನಾವು ತೆಗೆಯುತ್ತೇವೆ ಹಿಂಪಡೆಯುತ್ತೇವೆ ಎಂಬುದಾಗಿ ಅಷ್ಟು ಮಾತ್ರ ಅಲ್ಲ ನೀವು ಯಾವುದೇ ಕಾರಣದಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿ ಅಡಿಯಲ್ಲಿ ಕೇವಲ ಒಂದೇ ಒಂದು ಟೋಲ್ ಇರಬೇಕು ಎಂಬುದು ನಿಯಮ ಆದರೂ ನಿಯಮ ಬಾಹಿರವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 4 ಟೋಲ್ ಗೇಟ್ಗಳನ್ನು ಹಾಕಿದ್ದಾರೆ ಅಂದ್ರೆ ಇವರ ಉದ್ದೇಶ ಏನು ನಾ ಖಾವುಂಗಾ ನಾ ಖಾನೆ ದೂಂಗಾ ಇದು ಅವರ ಮನ್ ಕಿ ಬಾತ್ ವಾಸ್ತವವಾಗಿ ಏನು ಅಂತ ಕೇಳಿದ್ರೆ 40% ಕಮಿಷನ್ ಇವರ ಡಬಲ್ ಇಂಜಿನ್ ಸರ್ಕಾರದ ಈ ಇರಾದೆಯೇ 40% ಕಮಿಷನ್ ಇದನ್ನು ಈ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತಹ ಕೆಂಪಯ್ಯನವರು ಹೇಳುತ್ತಾರೆ ಅವರು ಕೇಂದ್ರ ಸರ್ಕಾರಕ್ಕೆ ಮಾತ್ರವಲ್ಲ ನಾ ಖಾವುಂಗಾ ನಾ ಖಾನೆದೂಂಗಾ ಎಂದು ಹೇಳುತ್ತಿದ್ದಂತ ನಮ್ಮ ಪ್ರಧಾನಿಗೆ ಪತ್ರವನ್ನು ಪದೇ ಪದೇ ಬರೆದಿದ್ದಾರೆ ಆದಾಗಿಯೂ ನೀವು ನಾ ಖಾವುಂಗಾ ನಾ ಖಾವುಂಗಾ ಅಂತ ಹೇಳ್ತಾ ಇದ್ದೀರಿ ಬದಲಿಗೆ ಭ್ರಷ್ಟಾಚಾರಕ್ಕೆ ಪುಷ್ಟಿಯನ್ನು ನೀಡ್ತಾ ಇದ್ದೀರಿ ಎಂದು ಹೇಳಲಿಕ್ಕೆ ನೋವಾಗ್ತಾ ಇದೆ ಸ್ವಾಮಿ ನೋವಾಗ್ತಾ ಇದೆ ಇದು ಮೇರಾ ದಿಲ್ ಕಿ ಬಾತ್ ಏ ದಿಲ್ ಕಿ ಧಡ್ಕನ್ ಏ ದಿಲ್ ಕಿ ಧಡ್ಕ ಎಂದು ಜನಸಾಮಾನ್ಯರು ಇಂದು ಮಾತನಾಡುತ್ತಿರುವುದನ್ನು ನಾವು ಕಂಡಿದ್ದೇವೆ ಆದರೆ ಈಗ ನನಗೆ ಅನಿಸ್ತಾ ಇರುವುದು ಈ ಟೋಲ್ ಗೇಟ್ ನೀವು ತೆರವು ಮಾಡುವುದಿಲ್ಲ ಕಾರಣ ಇನ್ನೂ 5-6 ತಿಂಗಳಲ್ಲಿ ಈ ರಾಜ್ಯ ಚುನಾವಣೆ ಎದುರಿಸಲಿದೆ ವಿಧಾನಸಭೆಯ ಚುನಾವಣೆ ಎದುರಿಸಲಿದೆ ಆಗ ನೀವು ಇದನ್ನು
ಟಾರ್ಗೆಟ್ ಅನ್ನು ಒಪ್ಪಿಕೊಂಡ ಹತ್ತದೆ ಎಂಬಂತ ನಿಲುವು ನಿಮ್ಮದು. ಅಷ್ಟು ಮಾತ್ರ ಅಲ್ಲ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟೂ ವಿಧಾನಸಭೆಯ ಸೋಲುವುದು ಖಚಿತ. ಆದುದರಿಂದ ನಾವು ಲೂಟಿ ಮಾಡುವಷ್ಟು ಮಾಡೋಣ, ಮಾಡುವಷ್ಟು ಮಾಡೋಣ. ಇಷ್ಟರವರೆಗೆ 400 ಕೋಟಿ ಮಿಗಿಲಾಗಿ ಲೂಟಿ ಆಗಿದೆ. ಇನ್ನೆಷ್ಟು ನಿಮ್ಮ ಭಂಡಾರಕ್ಕೆ ಬೇಕು ಗೊತ್ತಿಲ್ಲ. ಸಹಿ ಮಾಡಲು ಎಷ್ಟು ಕೋಟಿ ಇನ್ನೂ ಲೂಟಿ ಆಗ್ಬೇಕು ಅಂತ ಗೊತ್ತಿಲ್ಲ. ಬಹುಶಃ ನನಗೆ ಅನಿಸ್ತಿರುವುದು, ಈ ಟೋಲ್ಗೇಟ್ ನ ಧರಣಿಯನ್ನು ನಾವು ಮುಗಿಸಿದಾಗ ನಮಗೆ ಹೆಸರು ಬರಬಾರದು, ಮುನೀರ್ ಕಟ್ಟಿಬಲ್ಗೆ ಬರಬಾರದು, ಅಥವಾ ಯಾವುದೇ ನಾಯಕರಿಗೆ ಹೆಸರು ಬರಬಾರದು. ನೀವು ನಿಲ್ಲಿಸಿದ ತಕ್ಷಣ ಬಹುಶಃ ಅವರು ಇದನ್ನು ತೆರವುಗೊಳಿಸಿದರೂ ಅಚ್ಚರಿ ಇಲ್ಲ. ಆಗ ಆ ಕ್ರೆಡಿಟ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ ಎಂಬಂತ ಬಯಕೆ ಅವರದು ಎಂಬುದು ನನ್ನ ಮನದಾಳದ ಮಾತು. ಏ ಮೇರಾ ದಿಲ್ ಕಿ ಬಾತ್. ಆದ್ದರಿಂದ ಇನ್ನು ಇಂತಹ ಅನಿರ್ದಿಷ್ಟಾವಧಿ ಹಗಲು ರಾತ್ರಿ ಧರಣಿಗಳು ನಿರಂತರವಾಗಿ ನಡೆಯುತ್ತಿರಬೇಕು. ಇಲ್ಲವಾದಲ್ಲಿ ಈ ಕಿವುಡು ಸರ್ಕಾರ ಖಂಡಿತವಾಗಿ ಎಚ್ಚೆತ್ತುಕೊಳ್ಳುವುದಿಲ್ಲ, ಖಂಡಿತವಾಗಿ ಎಚ್ಚಿಕೊಳ್ಳುವುದಿಲ್ಲ. ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಸ್ವಾಮಿ, ಅವರು ಹೇಳುವಂತಹ ಭೇದನ ಮಾತು, ನೈನಂ ನೈನಂ ಚಿಂದಂತಿ, ನೈನಂ ಚಿಂದಂತಿ ಶಸ್ತ್ರಾಣಿ, ನೈನಂ ಚಿಂದಂತಿ ಶಸ್ತ್ರಾಣಿ, ನೈನಂ ದಹದಿ ಭಾವತ, ನೈನಂ ದಹದಿ ಭಾವಕ, ನಾ ಚೈನಂ ನಾ ಚೈನಂ ಕ್ಲೇದಯಂತ್ಯಾಪೋ, ನಾ ಚೈನಂ ಕ್ಲೇದಯಂತ್ಯಾಪೋ, ನಾ ಶೋಷಯತಿ ಮಾರುತ. ನೈನ ಅಂದ್ರೆ ಆತ್ಮ, ಆತ್ಮವನ್ನು ಸತ್ಯಗಳು ಕತ್ತರಿಸಲಾರವು, ಆತ್ಮವನ್ನು ಬೆಂಕಿ ಸುಡಲಾರದು, ಆತ್ಮವನ್ನು ನೀರು ನೆನೆಸಲಾರದು, ಆತ್ಮವನ್ನು ಗಾಳಿ ಒಣಗಿಸಲಾರದು. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಆದಂತ ಅನ್ಯಾಯವನ್ನು ಜನತೆ ಮರೆಯುವುದಿಲ್ಲ ಎಂಬಂತ ತೆಟ್ಟ ನಿಲುವು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರದ್ದು ಎಂಬುದು ನನ್ನ ಮನದಾಳದ ಮಾತು. ಆದ್ದರಿಂದ ಇದಕ್ಕೆ ಪೂರಕವಾಗಿ ಬರುವ ಚುನಾವಣೆಯಲ್ಲಿ ತಾವು ಈ ಬಿಜೆಪಿ ಸರ್ಕಾರವನ್ನು ಸೋಲಿಸುವುದರ ಮೂಲಕ ನೀವು ಅವರಿಗೆ ಸರಿಯಾದ ತಕ್ಕ ಪಾಠವನ್ನು ಕಲಿಸಬೇಕು ಎಂದು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಹೊಯ್ ಹೊಯ್ ಡಾಕ್ಟರ್.